ಬೆಳಗಾವಿಯ ಚಳಿಗಾಲದ ಅಧಿವೇಶನ 8ನೇ ದಿನಕ್ಕೆ ಕಾಲಿಟ್ಟಿದೆ. ವಿಧಾನಸಭೆಯ ಕಲಾಪ ಈಗಾಗಲೇ ಆರಂಭವಾಗಿದೆ. ಅದರ ನೇರ ದೃಶ್ಯಾವಳಿಗಳು ನಿಮ್ಮ ಮುಂದೆ. ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ, ಹೀಗಾಗಿ ಅವರ ಆತ್ಮಕ್ಕೂ ನಾನು ಇವತ್ತು ಶಾಂತಿಯನ್ನು ಕೋರ್ತಾ ಇದ್ದೇನೆ. ಮತ್ತು ಟಿ ಎಂ ಹುಂಡೇಕಾರ್ ಬಹುಶಃ ಈ ಜಿಲ್ಲಾ ಪುನರ್ವಿಂಗಡಣೆ, ತಾಲೂಕುಗಳ ಪುನರ್ವಿಂಗಡಣೆ ಇವೆಲ್ಲ ಚರ್ಚೆಗಳು ಬಂದಾಗ ನಾಲ್ಕು ಜನರ ಹೆಸರನ್ನು ನಾವು ನೆನಪು ಮಾಡ್ಕೊತೀವಿ. ಹುಂಡೇಕಾರರು, ಗದ್ದಿಗೌಡರು, ಪ್ರಕಾಶ, ಈ ರೀತಿ ಏನು ಅವರ ಅಧ್ಯಕ್ಷತೆಯಲ್ಲಿ ಏನು ಕಮಿಟಿಗಳಾದವು, ಬಹುಶಃ ಟಿ ಎಂ ಹುಂಡೇಕಾರ್ ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಆದಾಗ ಪರ್ಟಿಕ್ಯುಲರ್ಲಿ ಅವರು ಜಿಲ್ಲೆಗಳ ಪುನರ್ವಿಂಗಡಣೆ ಬಗ್ಗೆ ಅವರು ಹೆಚ್ಚು ಸ್ಟ್ರೆಸ್ ಮಾಡುವಂಥ ಕೆಲಸವನ್ನು ಮಾಡಿದರು. ಹೀಗಾಗಿ ಜಿ ಎಚ್ ಪಾಟೀಲ್ರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಈ ಹುಂಡೇಕಾರ್ ಅವರನ್ನು ಏನು ರೆಕಮೆಂಡ್ ಮಾಡಿದ್ರು, ಅದರ ಆಧಾರ ಮೇಲಿನ ಜಿಲ್ಲೆಗಳ ವಿಂಗಡಣೆ ಮಾಡಿದ್ದು ಇವತ್ತು ನಮ್ಮ ಮುಂದೆ ಇದೆ. ಹೀಗಾಗಿ ಹೊಸ ಹೊಸ ಜಿಲ್ಲೆಗಳು ಆಗಲಿಕ್ಕೆ ಮೂಲ ಕಾರಣೀಕರ್ತರು, ಅದಕ್ಕೊಂದು ರಿಪೋರ್ಟ್ ತಯಾರು ಮಾಡಿದಂಥವ್ರು ಟಿ ಎಂ ಹುಂಡೇಕಾರ್ರು. ಹೀಗಾಗಿ ಆ ರೀತಿ ಒಂದು ಶ್ರಮಪಟ್ಟು ಕೆಲಸ ಮಾಡಿದಂಥವ್ರು, ಜನಸಂಘ ಪಕ್ಷದಿಂದ ಮೊದಲ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿದರು. ಮುಂದೆ ಅವರು 83ರಲ್ಲಿ ಅದರ ಅಧ್ಯಕ್ಷರಾಗಿ, ಆ ಒಂದು ಜಿಲ್ಲಾ ಪುನರ್ವಿಂಗಡಣೆ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ಎಲ್ಲ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿಕೊಂಡು ಈ ಒಂದು ವರದಿ ಕೊಟ್ಟ ಮೇಲೆ 97ರಲ್ಲಿ ಜೆ ಎಚ್ ಪಟೇಲ್ರು ಇದನ್ನು ಅನುಷ್ಠಾನ ತರುವಂಥ ಕೆಲಸ ಆಯಿತು. ಹೀಗಾಗಿ ಇವತ್ತು ಈ ಜಿಲ್ಲಾ ಪುನರ್ವಿಂಗಡಣೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವಾಗಲೂ ನೆನಪಿರೋದು ಟಿ ಎಂ ಹುಂಡೇಕಾರ್. ಹೀಗಾಗಿ ಅವರ ಒಂದು ಆತ್ಮಕ್ಕೂ ನಾನು ಶಾಂತಿಯನ್ನು ಕೋರ್ತಾ ಇದ್ದೇನೆ. ಮತ್ತು ಈ ಮೂರು ಜನ ವ್ಯಕ್ತಿಗಳು ಏನೋ ಅವರ ಒಂದು ಅಗಲಿಕೆ ಅವರ ಕುಟುಂಬವರ್ಗದ ದುಃಖ ತಂದಿದೆ, ಅದನ್ನು ಭರಿಸುವಂಥ ಶಕ್ತಿ ದೇವರು ದಯಪಾಲಿಸಲಿ, ದೇವರಲ್ಲಿ ಪ್ರಾರ್ಥನೆ ಮಾಡಿ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನಾನು ನಾಲ್ಕು ಮಾತನ್ನು ಮುಗಿಸ್ತೇನೆ. ಹೆಚ್ ಕೆ ಪಾಟೀಲ್ ಇದ್ರೆ ತಾವು ಮಂಡಿಸಿರ್ತಕ್ಕಂಥ ಸಂತಾಪ ಸೂಚನೆಗೆ ನನ್ನ ಧ್ವನಿ ಕೂಡಿಸ್ತಾ, ಸಚ್ಚಿದಾನಂದ ಸ್ವಾಮೀಜಿಯವರು ನಮ್ಮ ರಾಜ್ಯ ಕಂಡಂಥ ಒಬ್ಬ ಅತ್ಯಂತ ಅಪರೂಪದ ರಾಜಕಾರಣಿ, ಬಹುಶಃ ಭಾಳ ಜನರಿಗೆ ಅವರು ಮಾಧ್ಯಮದ ಮೂಲಕ ಅಥವಾ ಯಾವುದೇ ಪ್ರಚಾರ ಸಾಮಗ್ರಿ ಮೂಲಕ ಪರಿಚಯ ಕಡಿಮೆ ಆಗಿರ್ಬೋದು, ಆದರೆ ತಮ್ಮ ಪಾದರಸದಂಥ ವ್ಯಕ್ತಿತ್ವದಿಂದ ನಮ್ಮ ಕರ್ನಾಟಕಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾಚೇತನ. ನನಗೆ ಇವತ್ತು ನೆನಪಿದೆ, ಸನ್ಮಾನ್ಯ ದೇವೇಗೌಡರು ನಮ್ಮ ಕರ್ನಾಟಕದ ದೊಡ್ಡ ನಾಯಕ, ಅವರು ಪ್ರಧಾನಿ ಆದ ನಂತರ ನಮ್ಮ ಕಾವೇರಿ ವಿಷಯದ ಮೇಲೆ ನಂಜೇಗೌಡರು ಅವರು ಕೂಡಿ ಹಲವು ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಸಂದರ್ಭದಲ್ಲಿ ಅವರು ಆಡಿರ್ತಕ್ಕಂಥ ಪಾತ್ರ, ಹಾಗೂ ಅವತ್ತಿನ ದಿನ